ಕೆಸಿಎ 2022 ಕ್ವೆಶನ್ ಪೇಪರ್ ಅಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಚಾರ್ಟ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶನ್ ಇದೆ. ಇದು ಅಷ್ಟೇ ಬಹಳ ಬಹಳ ಸುಲಭ, ವೆರಿ ವೆರಿ ಈಸಿ. ಓಕೆನಾ? ಓಕೆ ಸರ್. ಕ್ವೆಶನ್ ಓದ್ಬೇಡ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಘೋಷ್ ಕಂಪನಿ ಲಿಮಿಟೆಡ್ 31st March 2022. 2006% ಪ್ರಿಫರೆನ್ಸ್ ಶೇರ್ಸ್ ಆಫ್ ಅನ್ಲಿಸ್ಟ್ ಫುಲ್ಲಿ ಪೇ 2 lakhs. 50,000 ಈಕ್ವಿಟಿ ಶೇರ್ಸ್ ಆಫ್ ಟೆನ್ನಿಸ್ 5 lakhs. ಅಂಡ್ರಿ ಕ್ರೆಟರ್ಸ್ 50,000. ಗುಡ್ ವಿಲ್ ಬಿಲ್ಡಿಂಗ್ ಮಷಿನ್ ಸ್ಟಾರ್ಟ್ ಡೆಟಾಸ್ ಕ್ಯಾಶ್ ಪ್ರಾಫಿಟ್ ಅಂಡ್ ಲಾಸ್ ಫ್ರಮ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್. ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ ಟು 5 rupees ಈಚ್. ಆಲ್ ಫಿಕ್ಟೀಷಿಯಸ್ ಅಸೆಟ್ಸ್ ಅಂಡ್ ನಾಮಿನಲ್ ಅಸೆಟ್ಸ್ ಆರ್ ಟು ಬಿ ಎಲಿಮಿನೇಟೆಡ್ ಕಂಪ್ಲೀಟ್ಲಿ ಅಂತ ಹೇಳಿದ್ದಾನೆ. ನಾನು ಹೇಳ್ಕೊಡ್ತೀನಿ, ಎರಡೇ ಎಂಟ್ರಿ ಇರೋದು. ಒಟ್ಟು ಎಷ್ಟು ಎಂಟ್ರಿ ಇರೋದು? ಎರಡೇ. ಎರಡೇ ಎರಡು ಎಂಟ್ರಿಗೆ ನನ್ನ ಮಗನ 5 marks. ಎಷ್ಟು ಮಾರ್ಕ್ಸ್? 5 marks. ನೋಡಿದ್ರಿ ಬೇಕಾ ಬೇಡವಾ? ಓಕೆ, ಸಲ್ಯೂಷನ್ ಮಾಡೋದಕ್ಕೆ ಮುಂಚೆ ಇನ್ನೊಂದ್ಸರಿ ಎಲ್ರಿಗೂ ಕೇಳ್ತಾ ಇದ್ದೀನಿ, ಯಾರ್ಯಾರು ಇನ್ನ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಮಾಡ್ಕೊಡಿ. ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನನ್ನ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಗೊತ್ತಿರ್ ಬರುತ್ತೆ. ಮಲಗಿರ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಹೇ 2022 ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಬಂದಿದೆ, ಒಂದ್ಸರಿ ನೋಡಬಹುದು. ಎಕ್ಸಾಮ್ ಟೈಮ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ನಿಮ್ಗೆ ಇಷ್ಟ ಆಯ್ತಾ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಡಿಸ್ಲೈಕ್. ಓಕೆ, ಈಗ ಫಸ್ಟ್ ಏನ್ ಮಾಡಬೇಕು? ಈಕ್ವಿಟಿ ಕ್ಯಾಪಿಟಲ್ 50,000 ಈಕ್ವಿಟಿ ಶೇರ್ಸ್ ಇದ್ದಾರೆ, ಒಬ್ಬೊಬ್ರು 10 rupees ಕೊಟ್ಟಿದ್ದಾರೆ. ಅವರು 10 rupees ಎಷ್ಟು ಇಳಿಸ್ಕೊಳ್ತಾ ಇದಾರೆ? 5 rupees ಇಳಿಸ್ಕೊಳ್ತಾ ಇದಾರೆ. ಹಾಗಾದ್ರೆ 10 rupees ಕೊಟ್ಟಿರ್ತಕ್ಕಂತ 50,000 5 lakh ಜನ ಇದಾರೆ, 5 lakh rupees ಕೊಟ್ಟಿದ್ದಾರೆ. ಇವರು ಅರ್ಧ ಇಳಿಸ್ಕೊಳ್ತಾ ಇದಾರೆ, ಅಂದ್ರೆ 2.5 lakh rupees ಇಳಿಸ್ಕೊಳ್ತಾ ಇದಾರೆ. ಇನ್ 2.5 lakh rupees ಸ್ಯಾಕ್ರಿಫೈಸ್ ಮಾಡ್ತಾ ಇದಾರೆ, ದಾನ ಮಾಡ್ತಾ ಇದಾರೆ, ಉಂಡಿಗೆ ಹಾಕ್ತಾ ಇದಾರೆ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ಎಷ್ಟಪ್ಪ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಇದೆ ಅಂದ್ರೆ 2.5 lakh rupees ಇದೆ. ಈ 2.5 lakh rupees ಏನೇನ್ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ, ಫಸ್ಟ್ ಎಲ್ಲಾ ಫಿಕ್ಟೀಷಿಯಸ್ ಅಸೆಟ್ಸ್ ತೆಗೆದು ಬಿಸಾಕಿ ಅಂತ ಹೇಳಿದ್ದಾರೆ. ಯಾವ್ದ್ಯಾವ್ದದು ಅಂದ್ರೆ, ಮೊದಲನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಷ್ಟಂತೆ? 2 lakh ತೆಗೆದು ಬಿಸಾಕಿ. ಆಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ತೆಗೆದು ಬಿಸಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಗುಡ್ ವಿಲ್ ತೆಗೆದು ಬಿಸಾಕಿ ಅಂತ ಹೇಳಿದ್ದಾರೆ. 30,000 ಸರಿ ಆಯ್ತಲ್ವಾ? ಅಲ್ಲಿಗೆ ಇದೇ ಫಿಕ್ಟೀಷಿಯಸ್ ಅಸೆಟ್ಸ್. ಹಾಗೆ ನಾಮಿನಲ್ ಅಸೆಟ್ ಅಂದ್ರೆ ಗುಡ್ ವಿಲ್. ನಾಮಿನಲ್ ಅಸೆಟ್ ಅಂದ್ರೆ ಏನು? ಗುಡ್ ವಿಲ್. ಅಲ್ಲಿಗೆ 2.5 ಬೀಯಿಂಗ್ ಅಬೌವ್ ಅಸೆಟ್ಸ್ ಎಲಿಮಿನೇಟೆಡ್ ರಿಮೂವ್ ಅಥವಾ ಎಲಿಮಿನೇಟೆಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್. ಕರೆಕ್ಟಾ? ಓಕೆ, ಈಗ ನೋಡಿ, ಸುಮ್ಮನೆ ನಿಮ್ಗೆ ತಮಾಷೆ ತೋರಿಸ್ತೀನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಇರೋರು ಎಷ್ಟಪ್ಪ ಇದ್ರು? 2.5 lakh. ಕರೆಕ್ಟೇನಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದಾರ? 2 lakh. ಕ್ರೆಡಿಟ್ ಕಾರ್ಡ್ಸ್ ಎಷ್ಟಿದಾರ? 50,000. ಒಟ್ಟು ಎಷ್ಟಾಯ್ತು? 5 lakh. ಕರೆಕ್ಟ್. ಅಸೆಟ್ ಸೈಡ್ ಅಲ್ಲಿ ಗುಡ್ ವಿಲ್ ಇಲ್ಲ, ಏನ್ ಬಿಸಾಕಿದೀವಿ. ಬಿಲ್ಡಿಂಗ್ ಎಷ್ಟಿದ್ಯಾ? 2 lakh ಇದೆ. ಮೆಷಿನರಿ ಎಷ್ಟಿದ್ಯಾ? 1,80,000. ಸ್ಟಾಕ್ ಎಷ್ಟಿದ್ಯಾ? 20,000. ಆಮೇಲೆ ಡೆಟಾರ್ಸ್ 70,000. ಡೆಟಾರ್ಸ್ 70,000. ಆಮೇಲೆ ಕ್ಯಾಶು 30,000. ಕ್ಯಾಶು 30,000. ಇನ್ ಮಿಕ್ಕಿರೋ 2 ತೆಗೆದು ಬಿಸಾಕಿದ್ವಿ. ಕರೆಕ್ಟ್ ಅಲ್ಪ? ಈಗ ಟೋಟಲ್ ಮಾಡಿ 5 lakh ಬರುತ್ತೆ. ಅದಕ್ಕೆ ನಮ್ ಬ್ಯಾಲೆನ್ಸ್ ಶೀಟ್ ಏನಾಯ್ತು? ಟ್ಯಾಲಿ ಆಯ್ತು. ಕರೆಕ್ಟಾ? ಈಗ ಈ ಬ್ಯಾಲೆನ್ಸ್ ಶೀಟ್ ತಗೊಂಡೋದ್ರೆ ಯಾರಾದ್ರೂ ಸಾಲ ಕೊಡ್ತಾರೆ, ಮೂಸ್ ನೋಡ್ತಾರೆ, ಹೌದಾ? ಈ ಕಸದ ಬ್ಯಾಲೆನ್ಸ್ ಶೀಟ್ ತಗೊಂಡೋದ್ರೆ ಏನ್ ಮಾಡ್ತಾರೆ? ಕ್ಯಾಕಸ್ ಮಕ್ಕಳು ಕಳಿಸ್ತಾರೆ, ಹೌದಾ? ಕರೆಕ್ಟ್.